ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ಕಾಯ್ತಾ ಇದೆ ಇಡೀ ಇಂಡಿಯಾ, ಯಾರಿಗಣ್ಣೋ ಗುಡುಗು ಸಿಡಿಲಿನ ಮಂಡ್ಯ. 1+3 ಸುಮಲತಾ ಒಬ್ಬ ನಿಖಿಲ್ ಅಚ್ಚುರಿ ರಿಸಲ್ಟ್ ಕಾದಿದೆಯಾ? ಮುಗೀತು ವೋಟಿಂಗು, ಯಾರು ಟ್ರೆಂಡಿಂಗು, ಏನ್ ಹೇಳ್ತಿದೆ ಮಂಡ್ಯ ಮೈದಾನ? ನಿಖಿಲ್ಲ ಸುಮಲತಾನ, ಇಬ್ರಲ್ಲಿ ಯಾರಿಗೆ ಕಾಳಮ್ಮನ ವರದಾನ? ಡಿ ಕೆ ಬಿಟ್ಟ ಬಾಣ ಗುರಿ ಮುಡ್ತಾ, ಏನ್ ಹೇಳುತ್ತೆ ಗ್ರೌಂಡ್ ರಿಪೋರ್ಟ್? ಇದೇ ಹೊತ್ತಿನ ವಿಶೇಷ ಮಂಡ್ಯ ಮಹಾಭಾರತ. ಅಂತೂ ಇಂತೂ ಚುನಾವಣೆ ಮುಗಿತು, ಆದ್ರೆ ಮಂಡ್ಯ ಮಾತ್ರ ಇನ್ನೂ ತಣ್ಣಗಾದಂತಿಲ್ಲ. ಚುನಾವಣಾ ದಿನವೇ ಮಂಡ್ಯದಲ್ಲಿ ಘರ್ಷಣೆ ಆಗಿದೆ. ಸದ್ಯ ಚುನಾವಣೆಯ ಕಾವು ಮುಗ್ದಿದೆಯಾದ್ರೂ ಜನರ ಕುತೂಹಲ ಮಾತ್ರ ಯಾರಿಗೆ ಮಂಡ್ಯ ಅಂತ ಕಾದು ನೋಡ್ತಿದೆ. ನೆಕ್ ಟು ನೆಕ್ ಫೈಟ್ ನಂತಿರುವ ಮಂಡ್ಯದಲ್ಲಿ ಯಾರದ್ದು ಜಯಬೇರಿ, ಬಾರಿಸಿದ್ಯಾರು ನಗಾರಿ, ಏನ್ ಹೇಳುತ್ತೆ ಮಂಡ್ಯ ಮೈದಾನ? ಎಲ್ಲಿದೆ ನೋಡಿ ಫುಲ್ ಡೀಟೇಲ್ಸ್. ಕಾಯ್ತಿದೆ ಇಡೀ ಇಂಡಿಯಾ, ಯಾರಿಗಣ್ಣೋ ಗುಡುಗು ಸಿಡಿಲಿನ ಮಂಡ್ಯ. 1+3 ಸುಮಲತಾ ಒಬ್ಬ ನಿಖಿಲ್ ಅಚ್ಚರಿ ರಿಸಲ್ಟ್ ಕಾದಿದ್ಯಾ? ಮುಗೀತು ವೋಟಿಂಗು, ಯಾರು ಟ್ರೆಂಡಿಂಗು, ಏನ್ ಹೇಳ್ತಿದೆ ಮಂಡ್ಯ ಮೈದಾನ? ನಿಖಿಲ್ಲ ಸುಮಲತಾನ, ಇಬ್ರಲ್ಲಿ ಯಾರಿಗೆ ಕಾಳಮ್ಮನ ವರದಾನ? ಡಿ ಕೆ ಬಿಟ್ಟ ಬಾಣ ಗುರಿ ಮುಟ್ತಾ, ಏನ್ ಹೇಳುತ್ತೆ ಗ್ರೌಂಡ್ ರಿಪೋರ್ಟ್? ಲೋಕಸಭಾ ಚುನಾವಣೆ ಘೋಷಣೆ ಆದಾಗಿನಿಂದಲೂ ಮಂಡ್ಯದಲ್ಲಿ ಏನೆಲ್ಲ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಮಂಡ್ಯದಲ್ಲಿ ರಣಕಣ ಈ ಬಾರಿ ಧಗಧಗ ಅಂತ ಹೊತ್ತಿ ಉರಿಯೋದಕ್ಕೆ ಕಾರಣರ್ಯಾರು ಅನ್ನೋದು ಕೂಡ ನಾವೇನು ನಿಮ್ಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಮಂಡ್ಯದಾದ್ಯಂತ ಹೆಚ್ಚೆಚ್ಚು ಕೇಳಿ ಬಂದ ಎರಡು ಪದಗಳೆಂದ್ರೆ ಅದು ಸ್ವಾಭಿಮಾನ ಹಾಗೂ ಅಭಿವೃದ್ಧಿ. ಅದು ಬಿಟ್ರೆ ನಿಖಿಲ್ ಮತ್ತು ಸುಮಲತಾ, ಒಬ್ರು ನಾಡಿನ ಸಿಎಂ ಮಗ ಆದ್ರೆ ಮತ್ತೊಬ್ರು ಮಂಡ್ಯದ ಗಂಡು, ಅಂಬರೀಷ್ ಪತ್ನಿ ಸುಮಲತಾ. ಇದೇ ಕಾರಣಕ್ಕೆ ನೋಡಿ ಮಂಡ್ಯ ಧಗಧಗ ಅಂತ ಉರಿಯೋಕೆ ಶುರುವಾಗಿದ್ದು. ಚುನಾವಣೆ ಆರಂಭವಾದಾಗಿನಿಂದ ಶುರುವಾದ ಬೆಂಕಿ ಇನ್ನೂ ಆರಿಲ್ಲ. ಆದ್ರೆ ಈವರೆಗೂ ಎಂದೂ ನಡೆಯದ ಮಾರಾಮಾರಿ ಮಾತ್ರ ಮತದಾನ ಸಂದರ್ಭ ನಡೆದು ಹೋಗಿದೆ. ಸುಮಲತಾ ಮತ್ತು ನಿಖಿಲ್ ಬೆಂಬಲಿಗರ ನಡುವೆ ಮಾರಾಮಾರಿ ನಡೆದು ಹೋಗಿದೆ. ಆದ್ರೆ ಈ ಮಾರಾಮಾರಿ ನಡೆಯೋಕ್ಕೂ ಮುನ್ನ ಒಂದು ಮಿರಾಕಲ್ ನಡೆದಿದೆ. ಅದೇನು ಗೊತ್ತಾ? ಸುಮಾ ನಿಖಿಲ್ ಭೇಟಿ ನಂತರ ನಡೆದೇ ಹೋಯ್ತು ಮಾರಾಮಾರಿ. ದೊಡ್ಡರಸಿನ ಕೆರೆಯಲ್ಲಿ ಮೊದಲ ಬಾರಿಗೆ ಸುಮಲತಾ ಓಟು ಹಾಕಿದ್ದಾರೆ. ತಮಗೆ ತಾವು ಓಟು ಹಾಕಿಕೊಂಡು ಸಂಭ್ರಮದ ಖುಷಿ ಅನುಭವಿಸ್ತಾ ಇದ್ದಾರೆ. ಇನ್ನೇನು ಓಟು ಹಾಕಿ ಹೊರಡೋ ಹೊತ್ತಲ್ಲಿ ಬೂತ್ ವಿಸಿಟ್ಗೆ ಅಂತ ಬಂದ ನಿಖಿಲ್ನ ಮುಖಾಮುಖಿ ಆಗಿದೆ. ಆದ್ರೆ ಸುಮಕ್ಕ ಹಿಂದಿನದ್ದೆಲ್ಲ ಮರೆತು ಪ್ರತಿಸ್ಪರ್ಧಿ ನಿಖಿಲ್ಗೆ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ ಹೋಗಿದ್ದಾರೆ. ಇದೇನ್ ಸುಮಕ್ಕ, ನಿಖಿಲ್ ನಿಮಗೆ ವಿರೋಧಿ, ಅವರಿಗೆ ಆಲ್ ದಿ ಬೆಸ್ಟ್ ಅಂದ್ರಲ್ಲ ಅಂತ ಕೇಳಿದ್ರೆ ಸುಮಲತಾ ಹೇಳಿದ್ದೇನು ಗೊತ್ತಾ? ಅಲ್ಲ, ಇದರಲ್ಲಿ ಪ್ರತಿಸ್ಪರ್ಧಿ ಅಂತಾನೆ ನಾವು ಇಟ್ಕೋಬೇಕು. ವಿರೋಧಿಗಳು ಅಂತ ಆದರೆ ಅದು ಬೇರೆ ರೀತಿ ಆಗುತ್ತೆ. ಹಾಗಾಗಿ ನಾನು ಅವ್ರಿಗೆ ಅದನ್ನೇ ಹೇಳೋದು, ನಾನು ಯಾವತ್ತೂ ನಿಮ್ಮನ್ನು ವಿರೋಧ ಮಾಡೋಕ್ಕೆ ಈ ಒಂದು ಸ್ಪರ್ಧೆಗೆ ನಾನು ಇಳಿದಿಲ್ಲ. ಅದೇ ರೀತಿ ನಡ್ಕೊಂಡಿದ್ರೆ ನನಗೆ ಸ್ವಲ್ಪ ಸಮಾಧಾನ ಆಗಿರೋದು. ನೀವು ಆ ರೀತಿ ನಡ್ಕೊಂಡಿಲ್ಲ, ಆದರೂ ಚಿಂತೆ ಇಲ್ಲ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಪರಸ್ಪರ ವಿಶ್ ಕೂಡ ಮಾಡ್ಕೊಂಡ್ರೆ ಈಗ ಎದುರು ಬದರು ಸಿಕ್ತಾಗ ಏನು ಹೇಳ್ತೀರಿ? ಅಲ್ಲ, ಅದು ಒಂದು ಸಭ್ಯತೆ ಅಲ್ವಾ? ಏನು ವಿಶ್ ಮಾಡ್ಕೊಳ್ದೆ ಇರೋಕೆ ನಾವೇನು ಎನಿಮೀಸ್ ಆ ತರ ನಾನು ಅನ್ಕೊಂಡಿಲ್ಲ. ಹೀಗೆ ಇಬ್ಬರು ಒಬ್ಬರಿಗೊಬ್ಬರು ವಿಶ್ ಮಾಡಿಕೊಂಡು ಕೆಲವೇ ಕೆಲ ನಿಮಿಷ ಮುಗ್ದಿಲ್ಲ. ಆಗಲೇ ನಿಖಿಲ್ ಮತ್ತು ಸುಮಕ್ಕನ ಬೆಂಬಲಿಗರು ಮಾರಾಮಾರಿಗೆ ಇಳಿದಿದ್ದಾರೆ, ಅದು ದೊಡ್ಡರಸಿನ ಕೆರೆಯಲ್ಲೇ. ಬೂತ್ ವಿಸಿಟ್ಗೆ ಬಂದ ನಿಖಿಲ್ ಸುಮಕ್ಕನ ಭೇಟಿ ನಂತರ ಕಾರ್ ಮೇಲೆ ನಿಂತು ರೋಡ್ ಶೋಗೆ ಮುಂದಾಗಿದ್ರು. ಆದ್ರೆ ಇದಕ್ಕೆ ಸುಮಲತಾ ಬೆಂಬಲಿಗರು ಅಡ್ಡಿಪಡಿಸಿದ್ರು. ನಿಖಿಲ್ನ ಬೆಂಬಲಿಗರು ಕೂಡ ಮುಗಿಬಿದ್ದಿದ್ರು. ಎರಡೂ ಕಡೆಯ ಬೆಂಬಲಿಗರು ತಮ್ಮ ತಮ್ಮ ಅಭ್ಯರ್ಥಿಯ ಹೆಸರು ಘೋಷಿಸಿಕೊಂಡು ಜಗಳಕ್ಕೆ ಬಿದ್ದಿದ್ರು. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಸಮಸ್ಯೆ ತಿಳಿಗೊಳಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿಖಿಲ್, ತಾವೇನು ಮಾಡಿಲ್ಲ, ಇದು ಬೆಂಬಲಿಗರ ಕೆಲಸ, ಯಾರ ಬೆಂಬಲಿಗರೇ ಆಗಿರ್ಲಿ ಹೀಗೆ ಮಾಡೋದು ಒಳ್ಳೆಯದಲ್ಲ ಅಂತಾನೂ ಪಾಠ ಹೇಳಿದ್ರು. ನಾವು ಇಂಥದ್ದನ್ನೆಲ್ಲ ಎನ್ಕರೇಜ್ ಮಾಡಲ್ಲ ಅಂದ್ರು. ಇಲ್ಲ, ನಾನು ಯಾವಾಗಲೂ ಹೇಳ್ತಾನೆ ಇದ್ದೀನಿ, ಚುನಾವಣೆನ ನಾವು ಚುನಾವಣೆ ರೀತಿ ಎದುರಿಸ್ಬೇಕಾಗತ್ತೆ. ಈ ರೀತಿಯಾದಂಥ ನಮ್ಮ ಪಕ್ಷದವರೇ ಇರ್ಬೋದು, ಯಾರೇ ಪಕ್ಷದವ್ರು ಇರ್ಬೋದು, ನಾನಂತೂ ಇದಕ್ಕೆ ಎನ್ಕರೇಜ್ ಮಾಡುವಂಥವನ್ನಲ್ಲ. ಏಕೆಂದರೆ ನೋಡಿ, ಇವತ್ತು ಅಲ್ಟಿಮೇಟ್ಲಿ ಜನ ಉತ್ತರ ಕೊಡ್ತಾರೆ. ಇವತ್ತು ದಿನ ಬಂದು ಹೋಗಿದೆ, ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ 23ನೇ ತಾರೀಕಿನ ದಿನ ಫಲಿತಾಂಶನೂ ಹೊರಗೆ ಬರುತ್ತೆ. ಹಾಗಾಗಿ ಅಲ್ಲಿವರೆಗೂ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರಿ. ದಯವಿಟ್ಟು ಇಂಥ ಒಂದು ಕೃತ್ಯಕ್ಕೆ ಯಾರು ಕೈ ಹಾಕ್ಬೇಡಿ ಅಂತ ಮನವಿ ಮಾಡ್ತೀನಿ. ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ, ಇನ್ನೊಬ್ಬರಿಗೂ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಯಾರು ಇಂಥ ಕೃತ್ಯಗಳಿಗೆ ಕೈ ಹಾಕ್ಬಾರ್ದು. ನಮಸ್ತೆ ಸರ್, ನಮಸ್ತೆ. ಆದ್ರೆ ಹೀಗೆ ಮಾರಾಮಾರಿ ನಡೆಯೋಕ್ಕೂ ಮುನ್ನ ನಿಖಿಲ್ ದೇವರ ಮೊರೆ ಹೋಗಿದ್ರು. ಎಂ ಕೆ ದೊಡ್ಡಿಯಲ್ಲಿ ವಾಸವಾಗಿರೋ ತಮ್ಮ ಮನೆಯಲ್ಲೇ ಬೆಳಿಗ್ಗೆ 9:30 ವಿಶೇಷ ಪೂಜೆ ಸಲ್ಲಿಸಿದ್ರು. ಮತ್ತೊಂದು ಕಡೆ ಸುಮಲತಾ ದೊಡ್ಡರಸಿನ ಕೆರೆಯಲ್ಲಿ ಮತದಾನ ಮಾಡಿ ಬೇರೆಯವರಿಗೂ ಮತದಾನದ ಜಾಗೃತಿ ಮೂಡಿಸಿದ್ರು. ನನ್ನ
ನನ್ನದು ಇದು ಫಸ್ಟ್ ಟೈಮ್ ನನಗೋಸ್ಕರ ನಾನು ಹಾಕ್ಕೊಂಡಿರೋ ವೋಟು. ಸೊ ಒಂಥರ ಹೊಸ ಅನುಭವ, ಹೊಸ ಫೀಲಿಂಗ್, ತುಂಬ ಒಂದು ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ ಅನ್ನುವಂಥ ಒಂದು ಫೀಲಿಂಗ್. ಮತದಾರರಿಗೆ ಅಂದರೆ ಸಾಕಷ್ಟು ಜನ ಒಳ್ಳೆ ರೀತಿಯಲ್ಲಿ ಬಂದು ಮತದಾನ ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾರೆ, ಏನಂತ ಹೇಳ್ತೀರಿ? ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ ಮತದಾನ ಮಾಡಲಿಕ್ಕೆ, ನೀವು ಏನಂತ ಕರೆ ಕೊಡ್ತೀರಿ? ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಮತದಾರರೆಲ್ಲರಿಗೂ ನಾನು ಮನವಿ ಮಾಡ್ಕೊಳ್ಳೋದು, ದಯವಿಟ್ಟು ಯಾರು ಈ ಒಂದು ಅವಕಾಶವನ್ನು ನೀವು ವೇಸ್ಟ್ ಮಾಡ್ಕೋಬಾರ್ದು. ಮತ ಚಲಾಯಿಸೋದು ನಿಮ್ಮ ಹಕ್ಕಾಗಿದೆ, ಅದು ನಿಮ್ಮ ಭವಿಷ್ಯಕ್ಕೆ, ದೇಶದ ಭವಿಷ್ಯಕ್ಕೆ, ನಿಮ್ಮ ಒಂದು ಕ್ಷೇತ್ರದ ಭವಿಷ್ಯಕ್ಕೆ ಅದನ್ನು ನೀವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ಮತವನ್ನು ಹಾಕಲೇಬೇಕು. ಕಣದಲ್ಲಿ ನಾಲ್ವರು ಸುಮಲತಾ, ಯಾವ ಗೊಂದಲವೂ ಇಲ್ಲವೆಂದ ಮತದಾರ. ಪಕ್ಷೇತರ ಅಭ್ಯರ್ಥಿ ಸುಮಲತಾ ನಿಂತಿರೋದಕ್ಕೆ ಅವರ ವಿರುದ್ಧವಾಗಿ ನಾಲ್ವರು ಸುಮಲತಾರನ್ನ ನಿಲ್ಲಿಸಲಾಗಿತ್ತು. ಇದರಿಂದ ಮತದಾರರಿಗೆ ಗೊಂದಲ ಉಂಟಾಗುತ್ತೆ ಅಂತ ಅಭ್ಯರ್ಥಿ ಸುಮಲತಾ ಕೂಡ ಅವಲತ್ತುಕೊಂಡಿದ್ರು. ಆದ್ರೆ ಅಂಥದ್ದೇನೂ ನಡೆದಿಲ್ಲ, ಯಾವೊಬ್ಬರಿಗೂ ಸುಮಲತಾ ವಿಚಾರ ಗೊಂದಲವಾಗಲಿಲ್ವಂತೆ. ಕ್ರಮ ಸಂಖ್ಯೆ ಹಾಗೂ ಭಾವಚಿತ್ರ ಚೆನ್ನಾಗಿ ಕಾಣ್ತಾ ಇತ್ತು, ಯಾವುದೇ ಗೊಂದಲ ಇಲ್ಲದೆ ತಮ್ಮ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಏನು ಆಗಲ್ಲ ಸರ್, ನಂಬರ್ ಇದೆಯಲ್ವಾ, ಅದರಿಂದ ಏನು ಅಷ್ಟು ಕನ್ಫ್ಯೂಸ್ ಆಗಲ್ಲ. ಮೇನ್ ನಂಬರ್ 20 ಜನ ಗೊತ್ತಾದ್ರೆ ಏನು ಕನ್ಫ್ಯೂಸ್ ಆಗಲ್ಲ. ಆಮೇಲೆ ಹಳೆ ವೋಟರ್ಸ್ಗಳಿಗೆ ವಯಸ್ಸಾದವರು ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದ್ರೆ 2 ಮಿಷಿನ್ ಇದೆ, ಫಸ್ಟ್ ಆ್ಯಂಡ್ 2. ಒಂದೇ ಮಿಷಿನ್ ಆದರೂ ಒಂದು ಪಕ್ಷ ಪರವಾಗಿಲ್ಲ, ಅವ್ರು ಹುಡುಕಿ ಹಾಕಬೇಕು ಸ್ವಲ್ಪ ವಯಸ್ಸಾಗಿರೋರು. ಎಲ್ಲ ಚಿಹ್ನೆಗಳು ಚೆನ್ನಾಗಿ ಗೊತ್ತಾಗ್ತವೆ, ಎಲ್ಲ ಗೊತ್ತಾಗುತ್ತೆ. ಪ್ಲಸ್ ಪಕ್ಕ ಇನ್ನೊಂದು ಇವಾಗ ಹೊಸದಾಗಿ ಮಾಡಿದ್ದಾರೆ, ಅದು ತಿರ್ಗ ಕಾಣಿಸುತ್ತೆ ಏನು ಹಾಕಿದ್ದೀವಿ ನಾವು ಅಂತ. ಸುಮಲತಾ 4 ಜನ ಕನ್ಫ್ಯೂಸ್, ಏನು ಕನ್ಫ್ಯೂಸ್ ಆಗಲ್ಲ ಸರ್, ಎಲ್ಲರಿಗೂ ಏನು ಕನ್ಫ್ಯೂಸ್ ಆಗಲ್ಲ. ಫೋಟೋ ಕಾಣಿಸ್ತದೆ, ಕರ್ನಾಟಕ ಡಿಕ್ಲೇರ್ ತಗೊಬಿಟ್ಟಿದ್ದಾರೆ ಜನ, ನಾವು ನೋಡಿ ಗುರುತಿಸೇ ಆಗ್ತಾ ಇದಾರೆ. ಇದು ಚಿಹ್ನೆ ಏನೋ ಮಂಕಾಗಿದೆ, ಏನಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ, ಫೈನ್ ಆಗಿದೆ. ಹಳ್ಳಿ ಜನಕ್ಕೂ ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಇದೆಲ್ಲದರ ಮಧ್ಯೆಯೂ ಸುಮಲತಾ ಬೆಂಬಲಿಗರಿಂದ ಮತ ಚಲಾವಣೆಯ ಪಾಠ ಮಾಡಲಾಯಿತು. ಮತ ಯಂತ್ರ ಹಿಡಿದೇ ಮತ ಚಲಾವಣೆಯ ಪಾಠ ಹೇಳಿಕೊಡಲಾಯಿತು. ವಿಶೇಷ ಏನಪ್ಪಾ ಅಂದ್ರೆ, ಸ್ಟಾರ್ ನಟರ ಪ್ರಚಾರದಲ್ಲಿ ಹೆಚ್ಚೆಚ್ಚು ಕಾಣಿಸಿಕೊಳ್ತಾ ಇದ್ದ ಯುವ ಮತದಾರರು ಮತ ಹಾಕೋ ದಿನ ಕಾಣಿಸಿಕೊಳ್ಳಲಿಲ್ಲ. ಹೀಗಾಗಿ ಅವರೆಲ್ಲ ಕೇವಲ ಸ್ಟಾರ್ಗಳನ್ನ ನೋಡೋಕೆ ಬರ್ತಿದ್ರ ಅನ್ನೋ ಅನುಮಾನ ಹೆಚ್ಚಾಗಿದೆ. ಇದರಿಂದ ಸುಮಕ್ಕನ ಗೆಲುವಿಗೆ ಅದೆಷ್ಟು ಆಪತ್ತು ಕಾದಿದೆಯೋ ಗೊತ್ತಿಲ್ಲ. ನಿಜಕ್ಕೂ ಮಂಡ್ಯದಲ್ಲಿ ಈ ಬಾರಿಯಂತ ಕದನ ಹಿಂದೆಂದು ಸೃಷ್ಟಿ ಆಗಿರ್ಲಿಲ್ವೇನೋ. ಇದೊಂದು ಇತಿಹಾಸ ದಾಖಲಾಗುವಂತ ಸಮಯಕ್ಕೆ ಮಂಡ್ಯ ಬಂದು ಕೂತಿದೆ. ಅದೊಮ್ಮೆ ಸುಮಲತಾ ಗೆದ್ರು ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದ ಇತಿಹಾಸ ಸೃಷ್ಟಿಯಾಗುತ್ತೆ. ಸೋತರೂ ಸಿಎಂ ಮಗನೇ ಟಫ್ ಫೈಟ್ ಕೊಟ್ಟ ಕೀರ್ತಿಯಾದ್ರೂ ಸಿಗುತ್ತೆ. ಇನ್ನು ನಿಖಿಲ್ ಕೂಡ ಫಸ್ಟ್ ಅಟೆಂಪ್ಟ್ ನಲ್ಲೇ ಗೆದ್ದ ಖುಷಿ ತಂದೆ ತಾತನದ್ದಾಗುತ್ತೆ. ಹಾಗಾದ್ರೆ ಮಂಡ್ಯ ಈ ಇಬ್ಬರಲ್ಲಿ ಯಾರನ್ನ ಗೆಲ್ಲಿಸುತ್ತೆ? ಕಾಳಮ್ಮನವರ ಯಾರಿಗೆ? ಏನ್ ಹೇಳುತ್ತೆ ಮಂಡ್ಯ ಗ್ರೌಂಡ್ ರಿಪೋರ್ಟ್ ನೋಡಿ. ನಿಖಿಲ್ ಸುಮನ ನೆಕ್ ಟು ನೆಕ್ ಫೈಟ್. ಸುಮನ ನಿಖಿಲ ಈಗ್ಲೇ ಹೇಳೋಕ್ಕಾಗ್ತಿಲ್ಲ ರಿಸಲ್ಟ್. ಎಸ್, ಮಂಡ್ಯ ಅಖಾಡ ಹೇಗಿದೆ ಅಂದ್ರೆ ಯಾರ ಪರವೂ ಹೇಳೋಕ್ಕಾಗ್ತಿಲ್ಲ. ಸುಮಕ್ಕ ಗೆಲ್ತಾರೆ ಅನ್ನೋಕ್ಕಾಗ್ತಿಲ್ಲ, ನಿಖಿಲ್ ಸೋಲ್ತಾರೆ ಅಂತಾನೂ ಹೇಳೋಕ್ಕಾಗಲ್ಲ. ಹಾಗಂತ ಇಬ್ಬರು ಗೆಲ್ತಾರೆ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಒಬ್ಬರು ಸೋಲಲೇಬೇಕು, ಮತ್ತೊಬ್ಬರು ಗೆಲ್ಲಲೇಬೇಕು. ಆದ್ರೆ ಅದು ಯಾರು ಅನ್ನೋದು ಈ ಕ್ಷಣದವರೆಗೂ ನಿಗೂಢವಾಗಿಯೇ ಉಳಿದಿದೆ. ಮಂಡ್ಯದಲ್ಲಿ ಒಟ್ಟು 21 ಮಂದಿ ನಿಂತವ್ರೆ, ಆದ್ರೆ ರಿಯಲ್ ಫೈಟ್ ಮಾತ್ರ ಸುಮಕ್ಕ ಮತ್ತು ನಿಖಿಲ್ ಮಧ್ಯೆ ಇದೆ. ಕಣದಲ್ಲಿ ಇನ್ನೂ 3 ಸುಮಲತಾ ಇದ್ರು, ಅದು ಹೆಸರಿಗೆ ಮಾತ್ರ. ಸುಮಲತಾ ಅಂಬರೀಶ್ ಫೋಟೋ ಇರೋದ್ರಿಂದ ಯಾವ ಗೊಂದಲವೂ ಇಲ್ಲ ಅನ್ನೋದನ್ನ ಈಗಾಗಲೇ ಮತದಾರರು ಹೇಳಿದ್ದಾಗಿದೆ. ಹಾಗಾಗಿ ಸುಮಲತಾಗೂ ನೋ ಪ್ರಾಬ್ಲಮ್. ಹಾಗಂತ ಗೆಲುವಿನ ದಾರಿ ಸಲೀಸಾಯ್ತಾ ಅಂತ ಕೇಳಿದ್ರೆ ಅದೂ ಹೇಳೋಕ್ಕಾಗ್ತಿಲ್ಲ. ಸ್ವಾಭಿಮಾನನ ಅಭಿವೃದ್ಧಿನ ಮಂಡ್ಯ ಜನ ಕೈ ಹಿಡಿಯುವುದು ಯಾವುದನ್ನ ಇದೆ ನೋಡಿ. ಮಂಡ್ಯ ರಣಕಣ ಹೇಗೆ ಅಂತ ನಿರ್ಧರಿಸೋಕೆ ಟಫ್ ಆಗಿರೋದು. ಮೊದಲೇ ಹೇಳಿದ ಹಾಗೆ ಇಲ್ಲಿ ಫೈಟ್ ಇರೋದು ಕೇವಲ ಸುಮಲತಾ ಮತ್ತು ನಿಖಿಲ್ ವಿರುದ್ಧ ಅಲ್ಲ, ಸ್ವಾಭಿಮಾನ ವರ್ಸಸ್ ಅಭಿವೃದ್ಧಿ. ಇಲ್ಲಿ ಮಂಡ್ಯ ಜನ ಅಭಿವೃದ್ಧಿಗೆ ಮಣೆ ಹಾಕ್ತಾರಾ, ಸ್ವಾಭಿಮಾನಕ್ಕೆ ಮಣೆ ಹಾಕ್ತಾರಾ ಹೇಳೋಕ್ಕಾಗ್ತಿಲ್ಲ. ಮಂಡ್ಯ ಜನಕ್ಕೆ ಅಭಿವೃದ್ಧಿ ಆಗಬೇಕು, ಸ್ವಾಭಿಮಾನದಿಂದಲೂ ಬದುಕಬೇಕು. ಹಾಗಾಗಿ ನೋಡಿ, ಜನ ಯಾವುದನ್ನು ನಿರ್ಧರಿಸೋದು ಅನ್ನೋದ್ರ ಕನ್ಫ್ಯೂಷನ್ ಅಲ್ಲೇ ಕೊನೆಗೂ ಒಂದನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಯಾವುದನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಮಾತ್ರ ಈಗಲೇ ಹೇಳೋಕ್ಕಾಗ್ತಿಲ್ಲ. ನಿಖಿಲ್ ಅಭಿವೃದ್ಧಿಯ ಜಪ ಮಾಡಿದ್ದಾರೆ, ಅದರಂತೆ ಮಂಡ್ಯ ಕೂಡ ಅಭಿವೃದ್ಧಿನೂ ಕಾಣ್ತಿದೆ. ಸಿಎಂ ಕೂಡ ಅಭಿವೃದ್ಧಿಗೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ.
ಒಂದು ವೇಳೆ ನಿಖಿಲ್ ಕೈ ಹಿಡಿಯದೆ ಹೋದ್ರೆ ನಾಳೆ ಮಂಡ್ಯ ಅಭಿವೃದ್ಧಿಯಿಂದ ದೂರ ಸರಿದು ಬಿಡುತ್ತೆ ಅನ್ನೋ ಆತಂಕ ಮಂಡ್ಯ ಜನರಲ್ಲಿದೆ. ಇನ್ನು ಕೆಲ ಮಂಡ್ಯ ಜನ ಸ್ವಾಭಿಮಾನವೇ ಮುಖ್ಯ ಅಂತಾರೆ. ಯಾರ್ಯಾರೋ ಬಂದು ಮಂಡ್ಯನ ಯಾಕೆ ಆಳ್ಬೇಕು ಅನ್ನೋದು ಅವರ ಪ್ರಶ್ನೆ. ಹಾಗಾಗಿ ಕೆಲವರು ಸ್ವಾಭಿಮಾನ ಬಿಟ್ಟು ಕೊಡೋದು ಬೇಡ ಅಂತಾರೆ. ಆದ್ರೆ ಫೈನಲಿ ಮಂಡ್ಯ ಕೊನೆಗೂ ತಲೆ ಬಾಗೋದು ಅಭಿವೃದ್ಧಿಗ ಸ್ವಾಭಿಮಾನಕ್ಕ ಗೊತ್ತಾಗ್ತಿಲ್ಲ ಕಣ್ರಿ. ಸ್ಯಾಂಡಲ್ವುಡ್ ವರ್ಸಸ್ ಪೊಲಿಟಿಕ್ಸ್. ಸುಮಕ್ಕನಿಂದ ಗಜಕೇಸರಿಗಳು, ನಿಖಿಲ್ ಹಿಂದೆ ಮದಗಜಗಳು. ಇನ್ನು ಸುಮಲತಾ ಬೆನ್ನಿಗೆ ನಿಂತಿದ್ದು ಸಿನಿರಂಗದ ಗಜಕೇಸರಿಗಳಾದ ದಚ್ಚು ಮತ್ತು ಯಶ್. ಇದರೊಟ್ಟಿಗೆ ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ರೈತ ಪಕ್ಷ, ಅಹಿಂದ ವರ್ಗ, ದಚ್ಚು ಮತ್ತು ಯಶ್ ಅಭಿಮಾನಿಗಳ ಜೊತೆ ಅಂಬಿ ಅಭಿಮಾನಿಗಳು, ನಿಖಿಲ್ ಬೆನ್ನಿಗೆ ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಯ್ಯ, ದೇವೇಗೌಡರು, ಡಿಕೆಶಿ, ಇವರುಗಳು ಕೂಡ ರಾಜಕೀಯ ರಂಗದ ಮದಗಜಗಳೇ. ಹಾಗಾಗಿ ಇಲ್ಲಿ ಯಾರಿಗೂ ಸೋಲು ಗೆಲುವು ಅನ್ನೋದು ಅಷ್ಟು ಸುಲಭವಾಗಿಲ್ಲ. ಇನ್ನು ಮಂಡ್ಯದ ಉಸ್ತುವಾರಿ ವಹಿಸಿದ್ದ ಡಿಕೆಶಿಗೆ ಡಿಕೆಶಿ ಹೋದಲ್ಲೆಲ್ಲ ಸೋಲಿನ ಮಾತೇ ಇಲ್ಲ. ಕುಮಾರಣ್ಣನ ಬೆನ್ ಹಿಂದೆ ನಿಂತೆ ಮಂಡ್ಯದಲ್ಲಿ ಡಿಕೆಶಿ ಬಿಟ್ಟ ಬಾಣಗಳೇ ಬೇರೆ. ಮಂಡ್ಯದಲ್ಲಿ ಡಿಕೆಶಿ ಹೆಚ್ಚಾಗಿ ಕಾಣಿಸಿಕೊಳ್ಳದೆ ಹೋದ್ರು ಹೊರಗಿನಿಂದಲೇ ರೂಪಿಸಿದ ತಂತ್ರಗಳು ಕೂಡ ಏನೂ ಕಮ್ಮಿ ಇಲ್ಲ. ಹಾಗಾದ್ರೆ ಡಿಕೆಶಿ ಬಿಟ್ಟ ಬಾಣ ಮಂಡ್ಯದಲ್ಲಿ ಗುರಿ ಮುಟ್ತಾ, ನಿಖಿಲ್ ಗೆಲುವಿಗೆ ದಾರಿ ಮಾಡ್ತಾ ಗೊತ್ತಿಲ್ಲ. ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಕದನ ಪಕ್ಕ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಕುಮಾರಣ್ಣ ಮಂಡ್ಯ ಜವಾಬ್ದಾರಿಯನ್ನ ಡಿಕೆ ಹೆಗಲಿಗೆ ಹಾಕಿದ್ರು. ಡಿಕೆಶಿ ಕೂಡ ನಿಖಿಲ್ನ ಗೆಲ್ಲಿಸಿದ್ರೆ ಅದು ಅಂಬಿ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ಅಂಬಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದ್ರೂ ಡಿಕೆಶಿ ಕುಮಾರಣ್ಣನ ಬೆನ್ನಿಗೆ ನಿಂತು ಮಂಡ್ಯದಲ್ಲಿ ನಿಖಿಲ್ನ ಗೆಲ್ಲಿಸಲು ಒಳಗೊಳಗೆ ಕಸರತ್ತು ಮಾಡಿದ್ದು ಮಾತ್ರ ಸುಳ್ಳಲ್ಲ. ಹಾಗಾದ್ರೆ ಡಿಕೆ ಬಿಟ್ಟ ಬಾಣ ಗುರಿ ಮುಡ್ತಾ ಇಲ್ಲಿದೆ ನೋಡಿ ಆ ರಿಪೋರ್ಟ್. ಮಂಡ್ಯದಲ್ಲೂ ಡಿಕೆ ಹವಾ ನಡೆದು ಹೋಗುತ್ತಾ? ಯಾವಾಗ ಮಂಡ್ಯ ಹೈ ವೋಲ್ಟೇಜ್ ಕದನ ಅನ್ನೋದು ದಿನೇ ದಿನೇ ಸಾಬೀತಾಯ್ತಾ ಬಂತೋ ಆಗಲೇ ಕುಮಾರಣ್ಣ ಮಂಡ್ಯ ಜವಾಬ್ದಾರಿಯನ್ನ ಡಿಕೆಶಿ ಹೆಗಲಿಗೆ ಹಾಕಿದ್ರು. ಡಿಕೆಶಿ ಕೂಡ ಮಂಡ್ಯದಲ್ಲಿ ಎದ್ದಿದ್ದ ಅತೃಪ್ತರ ಸಿಟ್ಟು ಶಮನ ಮಾಡಲು ಮುಂದಾಗಿದ್ರು. ಆದ್ರೆ ಡಿಕೆಶಿಗೆ ಗೋ ಬ್ಯಾಕ್ ಅಂತ ಕೂಗಲಾಗಿತ್ತು. ಹಾಗಾಗಿ ಡಿಕೆಶಿ ಮಂಡ್ಯದಲ್ಲಿ ಏರ್ಪಡಿಸಿದ್ದ ಸಭೆಗಳು ಕೂಟಗಳು ತಂತಾನೆ ರದ್ದಾಗಿ ಹೋಗಿದ್ವು. ಆದ್ರೂ ಡಿಕೆಶಿ ಮಾತ್ರ ಕುಮಾರಣ್ಣ ಬೆನ್ನಿಗೆ ನಿಂತು ಬಾಣ ಬಿಡೋದು ನಿಲ್ಲಿಸಿರಲಿಲ್ಲ. ನಾಮಿನೇಷನ್ ದಿನ ನಿಖಿಲ್ಗೆ ಬೆನ್ನೆಲುಬಾಗಿ ನಿಂತು ಸಾಥ್ ನೀಡಿದ್ರು ಡಿಕೆಶಿ. ಅವತ್ತು ಡಿಕೆಶಿ ನಿಖಿಲ್ ಗೆದ್ರೆ ಅಂಬಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಾನೂ ಕೇಳಿಕೊಂಡಿದ್ರು. ಯಾವ ಲೆಕ್ಕದಲ್ಲಿ ಅಂತ ಅಂಬಿ ಅಭಿಮಾನಿಗಳು ಮಾತ್ರವಲ್ಲದೆ ಮಂಡ್ಯ ಜನ ಕೂಡ ಕೇಳಿದ್ರು. ಅಷ್ಟೇ ಅಲ್ಲ, ನಿಖಿಲ್ ಗೆಲುವಿಗಾಗಿ ಯಾವ್ಯಾವ ಗುರಿಗಳನ್ನ ಮಾಡಬೇಕು ಎಂಬುದಾಗಿ ಡಿಕೆಶಿ ಕುಮಾರಣ್ಣ ಕಿವಿಯಲ್ಲಿ ಊದುತ್ತಲೇ ಬಂದ್ರು. ಮೊದಲೇ ಡಿಕೆಶಿ ಟ್ರಬಲ್ ಶೂಟರ್, ಹೋದಲೆಲ್ಲ ಡಿಕೆಶಿಗೆ ಗೆಲುವು ಅನ್ನೋದು ರಾಜಕೀಯದಲ್ಲಿ ಮೇಲಿಂದ ಮೇಲೆ ಸಾಬೀತಾಗಿದೆ. ಇದೇ ಕಾರಣಕ್ಕೆ ಮಂಡ್ಯನ ಡಿಕೆಶಿ ಹೆಗಲಿಗೇರಿಸಿದ್ರೆ ನಿಖಿಲ್ ಗೆಲುವು ಸುಲಭ ಆಗಲಿದೆ ಅಂತ ಭಾವಿಸಿದ್ರು. ಅದರಂತೆ ಡಿಕೆಶಿಯ ಸಪೋರ್ಟ್ ಕೇಳಿದ್ರು. ಹಾಗಾದ್ರೆ ಡಿಕೆ ಮಾತಿಗೆ ಮಂಡ್ಯನು ಬಗ್ಗುತ್ತಾ ಅಥವಾ ಸ್ವಾಭಿಮಾನ ಮಂಡ್ಯ ಬಗ್ಗೋ ಮಾತೇ ಇಲ್ಲ ಅನ್ನುತ್ತಾ? ಏನ್ ಹೇಳುತ್ತೆ ಮಂಡ್ಯ ಇಲ್ಲಿದೆ ಕೇಳಿ. ಎಂಥೆಂಥ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದ ಡಿಕೆಶಿಗೆ ಯಾಕೋ ಏನೋ ಮಂಡ್ಯದ ಅತೃಪ್ತ ಕಾಂಗ್ರೆಸ್ಸಿಗರ ಸಿಟ್ಟನ್ನ ಶಮನ ಮಾಡಲು ಸಾಧ್ಯವಾಗಲಿಲ್ಲ. ಬಂಡಾಯ ಎದ್ದೋರು ಹಾಗೆ ಉಳಿದು ಹೋದ್ರು. ನಮ್ಮ ಸೇವೆ ಬೇಡ ಎಂದ ಮೇಲೆ ನಾವ್ಯಾಕೆ ಮೇಲೆ ಬಿದ್ದು ಮಾಡಬೇಕು ಅಂತ ಸುಮ್ಮನಾಗಿ ಬಿಟ್ರು. ಏನಾಗುತ್ತೋ ಆಗ್ಲಿ, ಈ ಬಾರಿ ಮಂಡ್ಯಗೆ ಯಾರು ಬೇಕು ಅನ್ನೋದನ್ನ ಜನರ ತೀರ್ಮಾನಕ್ಕೆ ಬಿಟ್ಟು ಸುಮ್ಮನಾಗೋಣ, ಜನರೇ ನಿರ್ಧರಿಸಲಿ ಅಂತ ಅಸಮಾಧಾನಿತ ಕಾಂಗ್ರೆಸ್ ಮುಖಂಡರು ಹೇಳಿದ್ರು. ಕ್ಯಾನ್ವಾಸ್ ಮಾಡಿಲ್ಲ ನಾನು ಯಾರಿಗೂ, ಈಗ ನೋಡಿ ಯಾರ ಈಗ ಬಂದು ಮತ ಹಾಕಿ ಊರಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ನಮ್ಮೂರಿಗೆ ಬಂದಿಲ್ಲ ಅಂತ ಕಾಣುತ್ತೆ. ಈ ಚುನಾವಣೆ ಪ್ರಾರಂಭ ಆದ್ಮೇಲೆ ನಾನು ಇಜ್ರಗಟ್ಟಕ್ಕೆ ಬಂದಿಲ್ಲ. ಮೇ 23 ಆದಮೇಲೆ ಕೂತ್ಕೊಂಡು ನಾವು ನೀವು ಚರ್ಚೆ ಮಾಡಿ ನಾನು ಕಾಯ್ತಾ ಇದ್ದೀನಿ. ಜನ ಯಾವುದನ್ನು ಪ್ರಾಮುಖ್ಯತೆ ತಗೋತಾರೆ, ಎಷ್ಟರ ಮಟ್ಟಿಗೆ ಜನ ಈ ಜಿಲ್ಲೆ ಗೌರವವನ್ನು ಎತ್ತಿಡಿತಾರೆ ಅನ್ನೋದನ್ನು ಕಾದು ನೋಡ್ತಾ ಇದ್ದೀನಿ. ನಿಮ್ಮ ನಿರೀಕ್ಷೆ ಏನಿದೆ ಸರ್? ನಾನು ಮೊದಲೇ ಹೇಳೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನನಗೆ ನಂಬಿಕೆ ಇದೆ ಜಿಲ್ಲೆಯ ಜನ ಭಾಳ ಉತ್ತಮವಾದಂಥ ರಾಷ್ಟ್ರ ನೋಡುವಂಥ ಒಂದು ತೀರ್ಮಾನವನ್ನು ತಗೋತಾರೆ ಅನ್ನೋ ನಂಬಿಕೆ ಇದೆ. ಆದರೆ ನಾನು ಅಡ್ವಾನ್ಸ್ ಆಗಿ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. May 23 ಕಳೀಲಿ ಮಾತಾಡೋಣ. ಎಸ್, ಮಂಡ್ಯ ಚುನಾವಣೆ ಜನರೇ ತೀರ್ಮಾನಿಸಲಿ. ಅವರಿಗೆ ಅಭಿವೃದ್ಧಿ ಬೇಕಾ, ಸ್ವಾಭಿಮಾನ ನಿರೂಪಿಸಬೇಕಾ, ಅವರೇ ನಿರ್ಧಾರ ಮಾಡಲಿ. ಅವರಿಗೆ ಬೇಕಾದ್ದನ್ನ ಆಯ್ಕೆ ಮಾಡಿಕೊಳ್ಳೋ ಹಕ್ಕು ಇದೆ. ಹಾಗಾಗಿ ಮಂಡ್ಯ ವಿಚಾರವನ್ನ ಜನಕ್ಕೆ ಬಿಟ್ಟು ಬಿಡೋಣ ಅಂತಿದ್ದಾರೆ. ಈ ಬಾರಿ ಮಂಡ್ಯದಲ್ಲಿ ನಿಖಿಲ್ ಬೇಕೋ ಸುಮಕ್ಕ ಬೇಕೋ ಅನ್ನೋದು ಜನರ ತೀರ್ಮಾನಕ್ಕೆ ಬಿಡಲಾಗಿದೆ. ಹಾಗಾದ್ರೆ ಜನ ಏನ್ ಹೇಳ್ತಿದ್ದಾರೆ? ಸ್ವಾಭಿಮಾನದ ಸಂಕೇತ ಜೊತೆಗೆ ನಮ್ಮ ಅತಿಥಿ ಎಲ್ಲರೂ
ಸಂದರ್ಭನೇ ಸನ್ನಿವೇಶನೇ ವಿವರಿಸುತ್ತೆ ಭವಿಷ್ಯತ್ನಲ್ಲಿ ಎಲ್ಲದಕ್ಕೂ. ನಿಮ್ಮ ಪ್ರಕಾರ ಮಂಡ್ಯ ಸ್ವಾಭಿಮಾನನ ಕುಟುಂಬ ರಾಜಕಾರಣ ಗೆಲ್ಲೋದು? ನಾನು ಇವಾಗ ಎರಡನ್ನೂ ಮಾತಾಡಲ್ಲ, ಚುನಾವಣೆ ದಿನ ನಾನು ಮಾತಾಡೋದು ತಪ್ಪಾಗುತ್ತೆ, ತದನಂತರ ಅದಕ್ಕೆ ನಾನು ಉತ್ತರ ಕೊಡ್ತೀನಿ, ಕೆಲವು ದಿನಗಳಲ್ಲಿ ಉತ್ತರ ಕೊಡ್ತೀನಿ. ಹಲವರು ಸುಮಲತಾ ಅಂದ್ರೆ ಮತ್ತಲವರು ನಿಖಿಲ್ ಅಂತಿದ್ದಾರೆ. ಇದೇ ಕಾರಣಕ್ಕೆ ನೋಡಿ ಮಂಡ್ಯ ನೆಕ್ ಟು ನೆಕ್ ಫೈಟ್ ಆಗಿದೆ. ಫಲಿತಾಂಶದ ದಿನ ಪ್ರತಿ ಎಣಿಕೆಯಲ್ಲೂ ಸುಮಲತಾ ನಿಖಿಲ್ ಸೌಂಡ್ ಮಾಡೋದಂತೂ ಖಂಡಿತ. ಪ್ರತಿ ರೌಂಡ್ ಕೌಂಟಿಗೂ ಕೂಡ ಫೋಟೋ ಫಿನಿಶ್ ಆದರೂ ಅಚ್ಚರಿ ಇಲ್ಲ. ಮಂಡ್ಯ ಗೌಡ ಗೌಡ್ತಿಯ ರಿಸಲ್ಟ್ ನಿಜಕ್ಕೂ ಮಂಡ್ಯ ಮತದಾರರನ್ನ ಮಾತ್ರವಲ್ಲ ಇಡೀ ದೇಶದ ಜನರನ್ನ ತುದಿಗಾಲಿನಲ್ಲಿ ಕಾಯುವಂತೆ ಮಾಡಿರೋದು ಮಾತ್ರ ಸುಳ್ಳಲ್ಲ. ನೋ ವೇ, ಚಾನ್ಸೇ ಇಲ್ಲ. ಮಂಡ್ಯ ರಣಕಣದಲ್ಲಿ ಗೆಲುವು ಯಾರದ್ದು ಅನ್ನೋ ತೀರ್ಮಾನಕ್ಕೆ ಈಗಲೇ ಬರೋಕಾಗ್ತಾನೇ ಇಲ್ಲ. ಇದೇನು ಸಿಂಪತಿ ಕ್ಷೇತ್ರನ ಅಥವಾ ಸಿಂಪ್ಲಿ ಅಭ್ಯರ್ಥಿಗಳ ಇಲ್ಲಿ ನಿಂತಿರೋದು? ಅಲ್ಲದೆ ಅಭ್ಯರ್ಥಿಗಳ ಬೆನ್ನಿಗೆ ನಿಂತಿರೋರೇನು ಸಿಂಪಲ್ ಕಾಮನ್ ಮ್ಯಾನ್ಗಳ? ನೋವೆ, ಚಾನ್ಸೇ ಇಲ್ಲ. ಮೇ 23ಕ್ಕೆ ಕಾಯದೆ ವಿಧಿನೇ ಇಲ್ಲ. ಇದೇ ಹೊತ್ತಿನ ವಿಶೇಷ ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್.